ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ವಿಡಿಯೋದಲ್ಲಿ ನುಗ್ಗೆಕಾಯಿ ಡ್ರೈನ ಹೇಗೆ ಮಾಡ್ಕೊಳೋದು, ನಾವು ರೈಸ್ಗೆಲ್ಲ ಸಾಂಬಾರ್ ಜೊತೆ ತಿನ್ನಬೇಕಾದ್ರೆ ಸೈಡ್ಸಿಗೆ ಈ ಥರ ನುಗ್ಗೆಕಾಯಿ ಡ್ರೈ ಪಲ್ಯನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸಾಂಬಾರ್ಗಿಂತನೂ ನುಗ್ಗೆಕಾಯಿ ಡ್ರೈ ಗ್ರೇವಿ ಮಾಡ್ಕೊಂಡು ತಿಂದಾಗ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಈಸಿಯಾಗಿ ಕೂಡ ನಾವು ಮಾಡ್ಕೊಬೋದು. ನಾವು ಅನ್ನ ಸಾಂಬಾರ್ ಜೊತೆ ಏನೂ ಇಲ್ಲ ಅಂದಾಗ ಸೈಡ್ ಡಿಶ್ಶಾಗಿ ಇದನ್ನೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಮತ್ತು ಈಸಿ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟ್ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ನ ಸೇರಿಸ್ಕೊಂಡ್ಮೇಲೆ ಒಂದು 1/4 ಟೀಸ್ಪೂನ್ ಆಗುವಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 1/4 ಟೀಸ್ಪೂನ್ ಆಗುವಷ್ಟು ಜೀರಿಗೆನ ಆ್ಯಡ್ ಮಾಡಿಕೊಂಡು ಜೀರಿಗೆ ಸ್ವಲ್ಪ ಬೆಂದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಇಕ್ಕಲನ್ನು ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಂಡ್ಮೇಲೆ ಒಂದು 2 ಹಸಿರು ಮೆಣಸಿನ್ಕಾಯಿನ ಸೀಳಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸೇರಿಸಿ ಒಂದು ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾವು ಇದಕ್ಕೆ ಒಂದಪ್ಪ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ, ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಮಗಂತೂ ಸೈಡ್ ಡಿಶ್ಶಾಗಿ ತುಂಬ ಇಷ್ಟಪಡ್ತಿನ್ನುವಂಥ ಡ್ರಮ್ಸ್ಟಿಕ್ ಗ್ರೇವಿ ಇದು. ಒಂದು ಸಲ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಈಗ ಈರುಳ್ಳಿನ ತುಂಬ ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಈಗ ಸ್ವಲ್ಪ ಕರಿಬೇವೆಲೆನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟು ಒಂದು 1/4 ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಟೋಟಲಿ ಆಪ್ಷನಲ್ಲು. ಇದು ಹಾಕಿದ್ರಂತೂ ಸ್ವಲ್ಪ ತುಂಬ ಟೇಸ್ಟ್ ಚೇಂಜ್ ಆಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದವರು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ನೆಕ್ಸ್ಟ್ ನಾನಿಲ್ಲಿ 2 ದೊಡ್ಡ ಟೊಮೆಟೋನ ಹೆಚ್ಚಿಟ್ಟು ಹಾಕೊತಾ ಇದ್ದೀನಿ. ಟೊಮೆಟೋನೂ ಅಷ್ಟೇ, ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಬೇಕು ನಾವು. ಟೊಮೆಟೊ ನೀಟಾಗಿ ಬೆಂದ್ರೇ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರೋದು. ತುಂಬ ಚೆನ್ನಾಗಿ ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ನಾವಿಲ್ಲಿ ಟೊಮೆಟೊನ ಬೇಯಿಸ್ಕೊಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸೋದ್ರಿಂದ ಟೊಮೆಟೊ ನಮಗೆ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ, ಬೇಗ ಬೇಯುತ್ತೆ ಕೂಡ, ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಅರಿಶಿನ ಪುಡಿ ಸೇರಿಸಿ ನಾವು ಟೊಮೆಟೊನ ಬೇಯಿಸ್ಕೊತಾ ಇದ್ದೀವಿ. ಟೊಮೆಟೊನ ಬೇಯಿಸ್ಕೊಂಡ್ಮೇಲೆ ನಾವು ಉಪ್ಪನ್ನ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಿದೆ. ನೆಕ್ಸ್ಟ್ ನಾವೀಗ ನುಗ್ಗೆಕಾಯಿನ ನಾವು ನಾರೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಹೆಚ್ಚಿಟ್ಕೊಂಡಿರೋದು ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ಳಿ. ನೋಡಿ, ನಾರ್ ಮಾತ್ರ ನೀಟಾಗಿ ತೆಕ್ಕೊಬೇಕು ನಾವು, ಆಗ ಮಾತ್ರ ನಮಗೆ ಚೆನ್ನಾಗಿ ನುಗ್ಗೆಕಾಯಿ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ನಾರಿದ್ರಂತೂ ತುಂಬ ಟೇಸ್ಟ್ ಚೆನ್ನಾಗಿ ಬರೋಲ್ಲ, ತಿನ್ನೋಕೆ ಕೂಡ ಬೋರ್ ಅನಿಸುತ್ತೆ. ನಾರೆಲ್ಲ ನೀಟಾಗಿ ತೆಗೆದಿಟ್ಕೊಂಡ್ರೆ ನಮಗೆ ತಿನ್ನಬೇಕಾದ್ರೂ ಅಷ್ಟೇ ಸಾಫ್ಟಾಗಿ ನೀಟಾಗಿ ಸಿಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತುಂಬ ಈಸಿ ರೆಸಿಪಿ, ಇದೇನಪ್ಪ ಈ ಥರ ಈಸಿ ರೆಸಿಪಿ ಅಂದ್ಕೊಂಡ್ಲೇಬೇಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು 1/2 ಟೀಸ್ಪೂನ್ ಆಗುವಷ್ಟು ಖಾರ ಪುಡಿನ ಸೇರಿಸಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 1/2 ಟೀಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಸಾಲೆ ಐಟಮ್ ಅದು ಹಾಕಿದಾಗ ಸ್ವಲ್ಪ ಫ್ರೈ ಮಾಡ್ಕೊಳೋದ್ರಿಂದ ಅದರಲ್ಲಿರೋ ಘಾಟೆಲ್ಲ ನೀಟಾಗಿ ಹೋಗ್ಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಲ್ಲ, ನೋಡ್ತಾ ಇದ್ದೀರಲ್ಲ. ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರು, ಅಂದರೆ 1/4 ಲೀಟರ್ ನೀರನ್ನ ಯೂಸ್ ಮಾಡಿದ್ರೆ ಸಾಕು. ಜಸ್ಟು ನಮಗೆ ತಳ ಹಿಡಿಬಾರ್ದು ಅಂತ, ಸ್ವಲ್ಪ ಗ್ರೇವಿ ಕನ್ಸಿಸ್ಟೆಂಟಿಗೆ ಬರಲಿ ಅಂತ ನಾನು 1 ಗ್ಲಾಸ್ ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ನೀರು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈಗ ಕುದಿಯೋವರೆಗೂ ನಮಗೆ ಬಿಟ್ಬಿಡ್ಬೇಕು. ಕುದಿಯೋವರೆಗೂ ಬಿಟ್ಟಾಗ ಆ ನುಗ್ಗೆಕಾಯಿ ಸೆಪ್ಪೆ ನುಗ್ಗೆಕಾಯಿ ಹಾಕಿರ್ತೀವಲ್ಲ ಡೈರೆಕ್ಟಾಗಿ, ಅದಕ್ಕೆಲ್ಲ ಮಸಾಲೆ ತುಂಬ ಚೆನ್ನಾಗಿ ಇಟ್ಕೊಳುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಕುದಿಯಕ್ಕೆ ಬಿಟ್ಟಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 2 3 ವಿಷಲ್ ಹೊಡೆಸ್ಕೊಳ್ಳಿ. ನಾವು ಒಂದು 3 ವಿಷಲ್ ಹೊಡೆಸಿದ್ಮೇಲೆ ನಮಗೆ ಗ್ರೇವಿ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ. ಒಂದು ಸಲ ನೀವು ತಟ್ಟಂತ ಈ ಗ್ರೇವಿನ ಮಾಡಿಕೊಂಡು ಸೈಡ್ ಡಿಶ್ ಆಗಿ ತಿನ್ನು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ, ನಾವು ಡೈರೆಕ್ಟಾಗಿ ರೈಸ್ ಜೊತೆ ಕೂಡ ಇದನ್ನು ಗೊಜ್ಜು ಥರ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಮತ್ತು ಜಾಸ್ತಿ ವಿಜಿಲ್ ಹೊಡ್ಸ್ಕೊಬೇಡಿ, ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ನುಗ್ಗೆಕಾಯಿ. ತುಂಬ ಚೆನ್ನಾಗಿರುತ್ತೆ, ಬಟ್ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ನಿಮಗೆ ಗ್ರೇವಿ ಏನೂ ಇಲ್ಲ ಅಂದಾಗ ರೈಸ್ ಜೊತೆ ತಿನ್ಲಿಕ್ಕೆ ಕೂಡ ಇದು ಯೂಸ್ ಆಗುತ್ತೆ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದೆ ನಾನು ಯಾವುದೇ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ.
ಮತ್ತು ನನ್ನೆಲ್ಲ ವಿಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನೆಲ್ಲ ವಿಡಿಯೋಸ್ಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.